ಆ 20 ನಿಮಿಷ ಮೋದಿ ತಲೆಯಲ್ಲಿ ಏನೆಲ್ಲ ಓಡಿರಬಹುದು? ಒಂದು ದೇಶದ ಪ್ರಧಾನಿಯಾಗಿ ನಾನು ಜೀವಂತವಾಗಿ ಮರಳಿ ಬಂದೆ ನಿಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿ ಅಂತಾರೆ ಅಂದ್ರೆ ಅಲ್ಲಿ ಜೀವಂತವಾಗಿ ಮರಳಿ ಬಂದೆ ಅಂತ ಜೀವಂತ ಅನ್ನೋ ಶಬ್ದವನ್ನ ಬಳಕೆ ಮಾಡುತ್ತಾರೆ ಅಂದ್ರೆ ಜೀವ ಭಯ ಬಂದಿರಲಿಕ್ಕಿಲ್ವಾ ಅಥವಾ ಜೀವಕ್ಕೆ ಅಭದ್ರತೆ ಕಾಡಿರಲಿಕ್ಕಿಲ್ವಾ? ಖಂಡಿತ ಕಾಡಿರುತ್ತೆ. ಯಾಕೆಂದ್ರೆ ಮೋದಿ ಅವರನ್ನ ಇವತ್ತು ತಡೆದಿದ್ದು ಯಾವುದೋ ಒಂದು ಸಾಮಾನ್ಯವಾದ ಜಾಗದಲ್ಲಿ ಅಲ್ಲ, ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನದ ಬಾರ್ಡರ್ ಕೇವಲ 10 ಕಿಲೋಮೀಟರ್ ಇರುವ ಒಂದು ಜಾಗ. ಪಿಎಂ ಮೋದಿ ಅವರು ಇವತ್ತು ಪಂಜಾಬ್ ಅಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳಿಗೆ ಹೋಗಬೇಕಿತ್ತು, ಹಾಗೆ ಹುತಾತ್ಮರಿಗೆ ಗೌರವ ಸಲ್ಲಿಸೋದು ಕೂಡ ಶೆಡ್ಯೂಲ್ ಅಲ್ಲಿ ಆಡ್ ಆಗಿತ್ತು. ಅಲ್ಲಿಗೆ ಹೋಗುವಾಗ ಪ್ರತಿಭಟನಾಕಾರರು ಮೋದಿಯ ಕಾರನ್ನ ಅಡ್ಡ ಹಾಕಿದ್ದಾರೆ. ಎಲ್ಲಿ ರಾಜಕೀಯವನ್ನ ಬಿಟ್ಟುಬಿಡಿ, ಬಿಜೆಪಿ ಕಾಂಗ್ರೆಸ್ ಅದೆಲ್ಲವನ್ನ ಮರೆತು ಬಿಡಿ, ಮೋದಿ ಸಾಮಾನ್ಯವಾದ ರಾಜಕೀಯ ನಾಯಕ ಅಲ್ಲ, ದೇಶದ ಪ್ರಧಾನಿ. ಯಾವುದೇ ರಾಜ್ಯ ಇರಲಿ, ಮುಖ್ಯಮಂತ್ರಿ ಯಾವುದೇ ಪಕ್ಷದವನ್ನಾಗಿರಲಿ, ಪಿಎಂ ಬರ್ತಿದ್ದಾರೆ ಅಂದ್ರೆ ಅವರಿಗೆ ಭದ್ರತೆ ಒದಗಿಸೋದು ಅವರ ಜವಾಬ್ದಾರಿ ಆಗಿರುತ್ತೆ. ಈಗ ನಾಳೆ ಕಾಂಗ್ರೆಸ್ ಪಿಎಂ ಆಗಿದ್ರು ಕೂಡ ರಾಜ್ಯ ಸರ್ಕಾರದಲ್ಲಿ ಬಿಜೆಪಿ ಸಿಎಂ ಇದ್ರೆ ಅವರು ಬಂದ್ರೆ ಆ ಭದ್ರತೆಯನ್ನ ಕೊಡ್ಲೇಬೇಕು, ಅದರಲ್ಲಿ ಯಾವುದೇ ರೀತಿಯ ಲೋಪ ಆಗಬಾರದು. ಪ್ರಧಾನಿಯ ಭದ್ರತೆಗೆ ಇದು ಅತಿದೊಡ್ಡ ಲೋಪ ಅಂತಾನೆ ಹೇಳಬಹುದು. ಅದು ಇತ್ತೀಚಿನ ದಿನಗಳಲ್ಲಿ ಇಂಥದ್ದೊಂದು ಘಟನೆ ಎಂದೂ ಆಗಿರಲಿಲ್ಲ, ಇದು ಸಣ್ಣ ಸಾಮಾನ್ಯ ಘಟನೆಯೂ ಅಲ್ಲ. ಆದರೆ ಪಂಜಾಬ್ ಸಿಎಂ ಅವರು ಇದೊಂದು ಘಟನೆಯನ್ನು ತುಂಬ ಹಗುರವಾಗಿ ತಗೊಂಡ ಹಾಗಿದೆ. ಪ್ರಧಾನಿಯವರು ಕಾರಲ್ಲಿ ಬರೋ ಪ್ಲ್ಯಾನ್ ಇರಲಿಲ್ಲ, ಕೊನೆ ಕ್ಷಣದಲ್ಲಿ ಬದಲಾಯಿತು, ಹಾಗಾಗಿ ಭದ್ರತೆ ನೀಡೋಕ್ಕಾಗಿಲ್ಲ ಅನ್ನೋದು ಪಂಜಾಬ್ ಸಿಎಂ ಅವರ ಮಾತು. ಆದರೆ ಕೇಂದ್ರ ಸಚಿವಾಲಯ ಇದಕ್ಕೆ ಸ್ಪಷ್ಟನೆ ನೀಡಿದೆ. ಈ ಒಬ್ಬ ಪ್ರಧಾನಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಂದರೆ ಈಗ ನಾವು ನಮ್ಮ ಮನೆಯಿಂದ KR ಮಾರ್ಕೆಟಿಗೋ ಜಯನಗರಕ್ಕೋ ಹೋದಂಗಲ್ಲ, ಅವರು ಹೆಲಿಕಾಪ್ಟರಲ್ಲಿ ಹೋಗೋದೇ ನಿಗದಿಯಾಗಿತ್ತು. ಆದರೆ ಅಲ್ಲಿನ ವಾತಾವರಣ, ಮಳೆ ಅದೆಲ್ಲವನ್ನು ನೋಡಿ ಆಪ್ಷನ್ ಬಿ ಇಟ್ಕೊಂಡೇ ಇಟ್ಕೊಂಡಿರ್ತಾರೆ. ಯಾಕೆಂದರೆ ಹೋಗ್ತಾ ಇರೋರು ಸಾಮಾನ್ಯ ವ್ಯಕ್ತಿ ಅಲ್ಲ, ವಿಶ್ವದ ಪವರ್ಫುಲ್ ದೇಶಗಳಲ್ಲಿ ಒಂದಾದ ಭಾರತದ ಪ್ರಧಾನಿ. ಇದನ್ನು ಎಲ್ಲರೂ ನೆನಪಿಟ್ಕೋಬೇಕು, ಇಡೀ ಜಗತ್ತು ನಮ್ಮನ್ನು ನೋಡ್ತಾ ಇರುತ್ತೆ. ಇಲ್ಲಿ ಮೋದಿಗೆ ಭದ್ರತೆ ವಿಫಲ ಆಯಿತು ಅಂದರೆ ಅದು ಭಾರತಕ್ಕೆ ಒಂಥರ ಹಿನ್ನಡೆ ಆದಂಗಾಗುತ್ತೆ. ವಿಶ್ವ ಮಟ್ಟದಲ್ಲಿ ಎಲ್ಲರೂ ನಮ್ಮನ್ನು ಗಮನಿಸ್ತಾ ಇರ್ತಾರೆ, ಹಾಗಾಗಿ ಯಾವುದೇ ರೀತಿಯಲ್ಲಿ ಲೋಪ ಆಗಂಗಿಲ್ಲ. ಆಗಲೇ ಹೇಳ್ದಂಗೆ ಒಬ್ಬ ಪ್ರಧಾನಿ ಒಂದು ಕಡೆ ಹೊರಟಿದ್ದಾರೆ ಅಂದರೆ ಎಲ್ಲ ರೀತಿಯ ಆಪ್ಷನ್ಗಳಿರ್ತವೆ. ಅವರು ವಿಮಾನದಲ್ಲೂ ಹೋಗ್ಬೋದು, ಹೆಲಿಕಾಪ್ಟರ್ನಲ್ಲೂ ಹೋಗ್ಬೋದು, ರೈಲ್ವೆನಲ್ಲೂ ಹೋಗ್ಬೋದು, ಅಥವಾ ಕಾರಿನಲ್ಲಾದರೂ ಹೋಗ್ಬೋದು. ಅದೆಲ್ಲವನ್ನು ಸೂಚನೆ ಗೃಹ ಸಚಿವಾಲಯ ಆಯಾ ರಾಜ್ಯಗಳಿಗೆ ಕೊಟ್ಟಿರುತ್ತೆ. ಹೇಳಿದೆ ಅಲ್ಲ, ಹೋಗ್ತಾ ಇರೋ ಸಾಮಾನ್ಯ ವ್ಯಕ್ತಿ ಅಲ್ಲ, ಭಾರತದ ಪ್ರಧಾನಿ, ಅದಕ್ಕೆ ಗೌರವ ಕೊಡೋದನ್ನು ಕಲಿಬೇಕು. ಇನ್ನು ಕಾಂಗ್ರೆಸ್ ಅವರು, NSA ಲೀಡರ್ಸ್ಗಳು ಇವರೆಲ್ಲ ತುಂಬ ಸಂಭ್ರಮವನ್ನು ಪಡ್ತಾ ಇದ್ದಾರೆ, ಮೋದಿ ಹೆದರಿದ್ರು ಅನ್ನೋದನ್ನು ತಿಳಿದು ಎಂಜಾಯ್ ಮಾಡ್ತಾ ಇದ್ದಾರೆ. ಅದೆಲ್ಲ ಅವರ ರಾಜಕೀಯ ಬಿಟ್ಬಿಡಿ, ಆದರೆ ದೇಶ ಅಂತ ಬಂದಾಗ ನೀವು ಮೋದಿಗೆ ವೋಟ್ ಹಾಕಿದ್ದೀರೋ ಇಲ್ವೋ, ಮೋದಿ ಕಂಡ್ರೆ ನಿಮ್ಗೆ ಇಷ್ಟನೋ ಇಲ್ವೋ, ಆದರೆ ಅವರು ಪ್ರಧಾನಿ, ನಿಮಗೆ ನಮಗೆ ಮಾತ್ರವಲ್ಲ ದೇಶದ ಪ್ರಧಾನಿ, ಅದು ಇಲ್ಲಿರಬೇಕು. ಪ್ರಧಾನಿಯ ಸೆಕ್ಯೂರಿಟಿ ವಿಷಯದಲ್ಲಿ ಯಾವುದೇ ರೀತಿಯ ಒಂದು ಲೋಪವೂ ಆಗಂಗಿಲ್ಲ. ಯಾಕೆಂದರೆ ಈಗಾಗಲೇ ಭಾರತ ಇಂದಿರಾ ಗಾಂಧಿ ಅವ್ರನ್ನಾಗಲಿ, ರಾಜೀವ್ ಗಾಂಧಿ ಅವ್ರನ್ನಾಗಲಿ ಇದೇ ಭದ್ರತಾ ವೈಫಲ್ಯದಿಂದ ಕಳ್ಕೊಂಡಿದೆ, ಅದನ್ನು ಯಾರೂ ಮರೆಯಂಗಿಲ್ಲ. ಅದು ಬೇರೆ, ಪಾಕಿಸ್ತಾನ ಅನ್ನೋ ಶತ್ರು ರಾಷ್ಟ್ರ ಪಕ್ಕದಲ್ಲೇ ಇದೆ, ಕೇವಲ 10 ಕಿಲೋಮೀಟರ್ ದೂರದಲ್ಲಿ ಬಾರ್ಡರ್ ಇದೆ, ಅಲ್ಲಿಂದ ಒಂದು ಮಿಸೈಲ್ ಹಾರಿ ಬರಬಹುದು ಅಥವಾ ಏನು ಬೇಕಾದರೂ ಆಗಬಹುದು. ಜೊತೆಗೆ ಆ ಪಂಜಾಬಲ್ಲಿ ಪ್ರತಿಭಟನೆ ಮಾಡ್ತಾ ಇರೋ ಅನೇಕರಿಗೆ ಖಲಿಸ್ತಾನದ ಲಿಂಕ್ ಇದೆ, ಅದೆಲ್ಲವನ್ನ ಗುಪ್ತಚರ ಇಲಾಖೆ ಹೇಳಿದೆ, ಎಲ್ಲವೂ ನಿಮಗೆ ಗೊತ್ತಿದೆ. ಹಾಗಾಗಿ ಆಗಬಾರದ ಜಾಗದಲ್ಲಿ ಆಗಬಾರದ ತಪ್ಪಾಗಿದೆ. 20 ನಿಮಿಷಗಳ ಕಾಲ ಮೋದಿ ಏನೆಲ್ಲ ಯೋಚನೆ ಮಾಡಿರ್ಬೋದು, ಅವರ ತಲೆಯಲ್ಲಿ ಏನೆಲ್ಲ ಬಂದಿರ್ಬೋದು ಅನ್ನೋದು ನನಗೆ ತುಂಬ ಕುತೂಹಲ ಇದೆ. ಅವರ ಭದ್ರತಾ ಸಿಬ್ಬಂದಿ ಸರ್ಪಗಾವಲನ್ನೇ ಮಾಡಿದರು, ಅಷ್ಟು ಸುಲಭಕ್ಕೆ ಒಬ್ಬ PM ಅನ್ನು ಮುಟ್ಟೋಕೆ ಆಗಲ್ಲ. ಪ್ರತಿಭಟನಾಕಾರರು ಎಷ್ಟೇ ಜನ ಇರಲಿ, ಅವರಿಗೂ ಒಂದು ಅಂತರ ಇದ್ದೇ ಇರುತ್ತೆ, ಹತ್ತಿರ ಬಂದಿದ್ರೆ ಕತೆ ಬೇರೆದೇ ಇರೋದು, ದೊಡ್ಡ ದುರಂತವೇ ಆಗಿದ್ರೂ ಆಗಿರಬಹುದು. ಆದರೆ ಮರಳಿ ಬಂದಾಗ ಜೀವಂತವಾಗಿ ಬಂದಿದ್ದೇನೆ, ನಿಮ್ಮ CM ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ಅಂತ ಮೋದಿ ಹೇಳ್ತಾರೆ ಅಂದರೆ ಅವರಿಗೆ ಒಂದು ಸಣ್ಣ ಭಯ ಕಾಡಿರಬೇಕು. ಯಾಕೆಂದರೆ ಅಲ್ಲಿ ವಾತಾವರಣವನ್ನು, ಆ ಜಾಗದಲ್ಲಿ ನಿಂತ್ಕೊಂಡು ಆ ಜಾಗದಲ್ಲಿ ಕೂತವರು ಯೋಚನೆ ಮಾಡೋದೇ ಬೇರೆ. ಮೋದಿ ಸಾಮಾನ್ಯವಾದ ನಾಯಕರಲ್ಲ,
ಟೆರರಿಸ್ಟ್ಗಳ ಹಿಟ್ ಲಿಸ್ಟ್ ಅಲ್ಲಿ ಮೋಸ್ಟ್ ವಾಂಟೆಡ್ ಅಲ್ಲಿ ಇದ್ದಾರೆ, ಅದು ತಲೆಯಲ್ಲಿರಲಿ. ನಾಳೆ ದಿನ ಪ್ರಧಾನಿ ಅವರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಭಾರತದ ಹೆಸರು ಬರೋದು ಅಲ್ಲಿ. ಯಾವುದೇ ಭದ್ರತಾ ಸಿಬ್ಬಂದಿ ಹೆಸರು ಬರಲ್ಲ, ಅವ್ರ ಹೆಸರು ಯಾರಿಗೂ ಗೊತ್ತೂ ಇರಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಕೆಟ್ಟ ಹೆಸರು ಬರುತ್ತೆ. ನಾವು ಭಾರತೀಯರು, ನಮ್ಮ ದೇಶಕ್ಕೆ ಯಾವುದೇ ದಿನ ಯಾವುದೇ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಕೆಟ್ಟ ಹೆಸರು ಬರಬಾರದು. ಅದೇ ಥರ ನಡ್ಕೋಬೇಕು. ಯಾಕೆಂದರೆ ಪ್ರಿಯಂ ಭಾರತಂ ತತ್ ಸದಾ ಪೂಜನೀಯ. ಇದು ಭಾರತೀಯರಾಗಿ ಹುಟ್ಟಿದ ನಾವು ಯಾವಾಗಲೂ ತಲೆಯಲ್ಲಿಟ್ಕೋಬೇಕು. ಜೈ ಹಿಂದ್.